ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನನ್ಮೇಲೆ ನಿಮಗೆ ಪ್ರೀತಿ ಇದೆ, ಆದ್ರೆ ನೀವು ಆತ್ಮಸಾಕ್ಷಿ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ. ನೋಡಿ, ಆ ಥರ ಎಲ್ಲ ಏನೂ ಇಲ್ಲ. ಅದೆಷ್ಟು ಸುಳ್ಳು ಹೇಳ್ತೀರಿ? ಇಲ್ಲಿ ನಾನು ನಿಮ್ಮ ಜೊತೆ ಈ ಥರ ಮಾತಾಡ್ತಾ ಇರೋದು ಅಪ್ಪ ಏನಾದರೂ ನೋಡಿದ್ರೆ? ನೋಡಿದ್ರೆ ನೋಡಲಿ, ಅವ್ರಿಗೇನಾದರೂ ನಾನು ಪ್ರೀತಿಸ್ತಾ ಇದ್ದೀನಿ ಅಂತ ಗೊತ್ತಾದರೆ ಅವರೇ ನಿಂತು ನಮಗೆ ಸಂತೋಷವಾಗಿ ಮದುವೆ ಮಾಡಿಕೊಡ್ತಾರೆ. ಶಿವ ಪಾರ್ವತಿ ಗಂಡ ಹೆಂಡತಿ ಅನ್ನೋದು ಎಷ್ಟು ಸತ್ಯನೋ, ನಾನು ನಿಮ್ಮನ್ನು ಮದುವೆ ಆಗೋದು ಅಷ್ಟೇ ಸತ್ಯ. ಈಶ್ವರ, ನಾನು ಏನ್ ತಪ್ಪು ಮಾಡಿದೆ ಅಂತ ನನಗೆ ಕಷ್ಟ ಕೊಡ್ತಿದ್ಯಾ? ಚಿಕ್ಕ ವಯಸ್ಸಿಂದನು ಅದು ಬೇಕು ಇದು ಬೇಕು ಅಂತ ಏನು ಕೇಳದೆ ಇದ್ರು ತುಂಬಾ ಪ್ರೀತಿಸೋ ಒಂದು ಜೀವನ ಕೊಟ್ಟೆ. ನಿನ್ ಬಿಟ್ಟು ಬದುಕದೇ ಇಲ್ಲ ಗೌರಿ, ನೀನೇ ಪ್ರಾಣ ಅಂತ ಹುಚ್ಚನಾಗಿ ಪ್ರೀತಿಸೋ ಹುಡುಗನ್ ಕೊಟ್ಟೆ. ಅವನ ಮೇಲೆ ಪ್ರೀತಿ ಆಗೋ ಹಾಗೆ ಮಾಡಿದೆ. ಆದರೆ ನಾನು ನಮ್ಮ ಮನೆಯವ್ರಿಗೋಸ್ಕರ ನನ್ನ ಭಾವನೆನೆಲ್ಲ ಕಟ್ಟ ಹಾಕ್ಕೊಂಡೆ. ಕೊನೆಗೆ ನೀನು ಮಾಡಿದ್ದೇನು? ಅವನ ಕೈಯಿಂದ ನನ್ನ ಕುತ್ತಿಗೆಗೆ ತಾಳಿ ಬೀಳೋ ಹಾಗೆ ಮಾಡಿದೆ. ಈಗ ಯಾರ್ದೋ ಜೊತೆಲಿ ಎಂಗೇಜ್ಮೆಂಟ್ ಮಾಡಿದ್ಯಾ? ಯಾಕಪ್ಪ ನನ್ನ ಜೀವನದಲ್ಲಿ ಈ ಥರ ಆಟ ಆಡ್ತಿದ್ಯಾ? ಖುಷಿಯಾಗಿ ಹಾಕ್ಕೋಬೇಕಾಗಿರೋ ಈ ತಾಳಿನ ದುಃಖದಲ್ಲಿ ಹಾಕೊಳ್ಳೋ ಪರಿಸ್ಥಿತಿ ತಂದ್ಬಿಟ್ಟೆ. ಅದ್ ಯಾವ ಕ್ಷಣದಲ್ಲಿ ಅವ್ರ ಮೇಲೆ ಪ್ರೀತಿ ಆಯ್ತೋ ಗೊತ್ತಿಲ್ಲ, ಆದ್ರೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಗಂಗೆನು ಅಭಯನ ತುಂಬಾ ಪ್ರೀತಿಸ್ತಾಳೆ. ಗಂಗೆ ಪ್ರೀತಿನ ಕಟ್ಟ ಹಾಕಿ ನಾನ್ ಸುಖವಾಗಿರಕ್ ಆಗತ್ತಾ? ನೀನೇ ಹೇಳು ದೇವ್ರೆ, ನಾನೇನ್ ಮಾಡ್ಲಿ ಈಗ? ಅಭಯನ ಮದುವೆ ಆಗಕ್ಕಾಗತ್ತಾ? ಎಂಥ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸಿಕ್ಕಾಕಿಸ್ಬಿಟ್ಟೆ ನನ್ನನ್ನ. ಒಬ್ರಿಗೆ ನ್ಯಾಯ ಕೊಡಕ್ ಹೋದ್ರೆ ಇನ್ನೊಬ್ರಿಗೆ ಅನ್ಯಾಯ ಆಗುತ್ತೆ. ನಾನು ಏನ್ ಮಾಡ್ಲಿ ಇವಾಗ? ನನ್ನ ತಂಗಿ ಪ್ರೀತಿ ಉಳಿಸ್ಲ ಅಥವಾ ನನ್ನ ಪ್ರೀತಿ ಉಳಿಸ್ಕೊಂಡ್ಲ? ಮೋಸ ಮಾಡ್ಬಿಟ್ರು ಕಣೋ, ನಮ್ಸಿ ಎಲ್ರು ಸೇರಿ ಮೋಸ ಮಾಡ್ಬಿಟ್ರು. ನಾನ್ ಮಾತ್ರ ಸುಮ್ನೆ ಬಿಡಲ್ಲ ಕಣೋ. ಯಾಕೆ ಈ ತರ ಅನ್ಯಾಯ ಮಾಡಿದ್ರು ಅಂತ ಚಂದ್ರು ಅಂಕಲ್ನೇ ಕೇಳ್ತೀನಿ. ಬಸ್ ಬಸ್ ಬಸ್, ಆತರ ಪಡಬೇಡಿ, ನನ್ನ ಮಾತು ಕೇಳಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಸುಮ್ನಿರಿ ಬಾಸ್. ನನ್ ಲೈಫೇ ಹಾಳಾಗಿ ಹೋಗ್ತಿದೆ, ನೀನ್ ನೋಡಿದ್ರೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ಯಲ್ಲೋ. ಅವಳ ಬಗ್ಗೆ ನನಗ್ ಗೊತ್ತು, ಅವಳು ನನ್ನ ಮನ್ಸಾರೆ ಪ್ರೀತಿಸಿದಾಳೆ. ಅವಳ ಕಣ್ಣಲ್ಲಿ ನಾನು ಆ ಪ್ರೀತಿನ ನೋಡಿದ್ದೀನಿ ಕಣೋ. ನನಗ್ ಮೋಸ ಮಾಡಿ ಬೇರೆಯವ್ರನ್ನ ಎಂಗೇಜ್ಮೆಂಟ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಮನೆಯವರೆಲ್ಲ ಸೇರಿ ಬಲವಂತ ಮಾಡಿದ್ದಾರೆ, ಅದಕ್ಕೆ ಒಪ್ಪಿದಾಳೆ. ನಾನು ಅವತ್ತೇ ಹೇಳಿದೆ ಕರೆಕ್ಟ್ ಆಗಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ. ಏನೋ ಕನ್ಫ್ಯೂಷನ್ ಆಗಿದೆ. ಯಾವುದೇ ಕನ್ಫ್ಯೂಷನ್ ಇಲ್ಲ, ಅವತ್ತು ಅಜಯ್ ಅವರೇ ಬಂದು ನೇರವಾಗಿ ಮಾತಾಡಿದ್ದಾರೆ ನಿಮ್ಮಿಬ್ರು ಮದ್ವೆಗೆ ಅವ್ರು ಒಪ್ಪಿದ್ದಾರೆ ಅಂತ. ಈಗ ತಪ್ಪಾಗಿ ನಡ್ಕೋತಿರೋದು ಚಂದ್ರು ಅಂಕಲ್. ಗೌರಿ ಎಂಗೇಜ್ಮೆಂಟ್ನ ಸೀಕ್ರೆಟ್ ಆಗಿ ಮಾಡ್ತಿದ್ದಾರೆ ಅಂದ್ರೆ ಅದರಲ್ಲೇ ಗೊತ್ತಾಗತ್ತೆ ಅವ್ರ ಪ್ಲಾನ್ ಏನು ಅಂತ. ನಾನು ಈ ಟೈಮಲ್ಲಿ ಮಾತಾಡಿಲ್ಲ ಅಂದ್ರೆ ಗೌರಿ ಒಂಟಿಯಾಗಿ ಹೋಗ್ತಾಳೆ. ಯಾವಾಗ್ಲೂ ಮನೆಯವ್ರ ಖುಷಿ ನೆಮ್ಮದಿ ಬಗ್ಗೆನೇ ಯೋಚನೆ ಮಾಡೋ ಹುಡುಗಿ ಅವಳು. ಅವಳಿಗೆ ಅವಳೆ ಮೋಸ ಮಾಡ್ಕೋತಿದ್ದಾಳ್ ಕಣೋ. ನಾಲ್ಕು ಜನರು ಮುಂದೆ ಮಾತಾಡೋ ಶಕ್ತಿ ಇಲ್ಲ. ಇಂಥ ಟೈಮಲ್ಲಿ ನಾನು ಅವಳ ಜೊತೆ ಇರಬೇಕು, ನಾನು ಅವಳ ಜೊತೆ ಇದ್ದೀನಿ ಅಂತ ಭರವಸೆ ಕೊಡಬೇಕು. ಹೇಗಾದ್ರೂ ಮಾಡಿ ನನ್ನ ಪ್ರೀತಿನ ನಾನು ಉಳಿಸ್ಕೋಬೇಕು. ಚಂದ್ರು ಅಂಕಲ್ ಅಲ್ಲ, ಬೇರೆ ಯಾರೇ ಬಂದ್ರು ನನ್ ಗೌರಿನ ನಾನು ಪಡ್ಕೊಂಡೆ ಪಡ್ಕೋತೀನಿ. ಬಾಸ್ ನಿಂತ್ಕೊಳ್ಳಿ ಬಾಸ್, ಇವತ್ತು ತಾನೇ ಎಂಗೇಜ್ಮೆಂಟ್ ಆಗಿದೆ, ನೀವು ಹೋಗಿ ಅಲ್ಲಿ ಗಲಾಟೆ ಮಾಡಿದ್ರೆ ಚಂದ್ರು ಅಂಕಲ್ದು ಮರ್ಯಾದೆ ಹೋಗುತ್ತೆ. ಮುಚ್ಚೋ ಬಾಯಿ, ಮರ್ಯಾದೆ ಅಂತೆ ಮರ್ಯಾದೆ ಯಾವ್ದೋ ಮರ್ಯಾದೆ, ನನ್ನ ಲೈಫ್ ಹಾಳಾಗೋಗ್ತಿದ್ಯಲ್ಲೋ. ಗೌರಿ ಯಾರ್ದೋ ಕೈಯಲ್ಲಿ ಉಂಗ್ರ ಹಾಕಿಸ್ಕೋತಿದ್ದಾಳೆ ಅಂದ್ರೆ ಹೇಗೋ ಸಹಿಸ್ಕೊಳಕಾಗತ್ತೆ? ಇನ್ಯಾವನೋ ಬಂದು ಅವಳ ಕುತ್ತಿಗೆ ತಾಳಿ ಕಟ್ಟಿದ್ರೆ ನಾನು ಇದ್ದು ಸತ್ತಂಗೆ ಕಣೋ. ಇಲ್ಲ ಇಲ್ಲ, ಆ ದಿನ ಬರೋಕೆ ನಾನ್ ಬಿಡಲ್ಲ. ಕೇಳ್ತೀನಿ, ಎಲ್ಲ ಸೇರ್ಕೊಂಡು ನನಗೆ ಮೋಸ ಮಾಡಿದ್ ಯಾಕೆ ಅಂತ ಕೇಳೇ ಕೇಳ್ತೀನಿ. ಬಾಸ್ ಬೇಡ ಬಾಸ್, ನನ್ನ ಬಿಡೋ ಬಿಡೋ ಬೇಡ ಬಾಸ್, ಕೇಳಿ ಬಿಡೋ ಬಾಸ್ ಬಾಸ್.
ಮಗಳು. ಚಂದ್ರಪ್ಪನವ್ರೆ, ಏನಾಯ್ತು? ಗಂಗೆ ಯಾಕೆ ಅಷ್ಟೊಂದು ಟೆನ್ಷನ್ ತಗೊಂಡಿದ್ದಾರೆ? ಡಾಕ್ಟರ್ ಮುರಳಿ ಅವರು ಅವತ್ತೇ ಹೇಳಿದ್ರಲ್ವಾ, ಗಂಗೆ ಮನ್ಸು ತುಂಬಾ ಸೂಕ್ಷ್ಮ, ಅವಳನ್ನ ಮಗು ತರ ನೋಡ್ಕೋಬೇಕು ಅಂತ. ಈಗ ನೋಡಿ ಹೇಗಾಗಿದೆ ಅವಳ ಪರಿಸ್ಥಿತಿ. ಈಗ ಅವಳಿಗೆ ಏನಾಗಿದೆ ಡಾಕ್ಟರ್? ಗಂಗೆ ಮನ್ಸಿಗೆ ತುಂಬಾ ಆಘಾತ ಆಗಿದೆ. ಇಷ್ಟು ದಿನ ಪ್ರಜ್ಞೆ ತಪ್ಪಿದಾಗ ಅವ್ರ ಕಂಡೀಷನ್ ಎಷ್ಟು ಸಿವಿಯರ್ ಆಗಿರ್ತಾ ಇತ್ತು, ಅದಕ್ಕೆ 10 ಪಟ್ಟು ಜಾಸ್ತಿ ಸಿವಿಯರ್ ಆಗಿದೆ ಅವ್ರ ಕಂಡೀಷನ್. ಏನ್ ಅಷ್ಟೊಂದು ಟೆನ್ಷನ್ ತಗೊಂಡಿದ್ದಾರೆ ಅವರು? ಈಗ ನಿಮಗೆ ಸಮಾಧಾನ ಆಯ್ತಾ? ನನ್ನ ಮಗಳು ನಿಮ್ಮ ಹತ್ರ ಕೇಳಿಕೊಂಡು ಬೇಡ್ಕೊಂಡ್ಲು, ಅವಳ ಮಾತಿಗೆ ನೀವು ಕಿವಿನೇ ಕೊಡ್ಲಿಲ್ವಲ್ಲ. ಇವ್ರು ಯಾರು ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ ಅಂತ ಗೊತ್ತಾಗ್ತಿಲ್ಲ ಡಾಕ್ಟರ್. ನನ್ನ ಮಗಳ ಪರಿಸ್ಥಿತಿ ನನಗೆ ಗೊತ್ತಿದ್ದು, ಇವಳಿಗೆ ನಾನು ಹೇಗೆ ಮದುವೆ ಮಾಡಲಿ? ಕಾಯಿಲೆ ಇರೋ ಹುಡುಗಿನ ಇನ್ನೊಬ್ಬರು ಮನೆ ಬೆಳಗು ಅಂತ ನಾನು ಹೇಗೆ ಕಳಿಸ್ಲಿ? ಆಯಿತು, ನಾಳೆ ಮದುವೆ ಆದಮೇಲೆ ಗಂಡನ ಮನೆಯವ್ರಿಗೆ ಇವಳು ಕಾಯಿಲೆ ಬಗ್ಗೆ ಗೊತ್ತಾದರೆ ಮುಂದೆ ಇವಳನ್ನ ಹೇಗೆ ನೋಡ್ಕೊಂಡಾರು? ಇದೇ ಡಾಕ್ಟರ್, ಇದೇ ನಾನಿಷ್ಟೆಲ್ಲ ಒದ್ದಾಡೋದಕ್ಕೆ ಕಾರಣ. ಇದು ಇವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ಅವಳ ಮನಸ್ಸು ಸ್ವಲ್ಪ ಗಟ್ಟಿಯಾಗ್ಲಿ ಅಂತ ಸ್ವಲ್ಪ ನಾನು ಗಟ್ಟಿಯಾಗಿ ಹೇಳ್ಬೇಕಾಯ್ತು. ಸರಿ ಚಂದ್ರಪ್ಪನವ್ರೆ, ಅದಕ್ಕೆ ಆಗಲ್ಲ ಅಂತ ನೇರವಾಗಿ ಹೇಳ್ಬಿಟ್ರ? ಅದು ಬಿಟ್ರೆ ಆ ಸಮಯದಲ್ಲಿ ನನಗೆ ಬೇರೆ ಏನು ಗೊತ್ತಾಗ್ಲಿಲ್ಲ ಡಾಕ್ಟರ್. ನೋಡಿ, ಡಾಕ್ಟರ್ ಮುರಳಿ ಅವರು ಅವತ್ತೇ ಹೇಳಿದ್ದಾರೆ ಗಂಗೆ ಮನ್ಸು ತುಂಬಾ ಸೂಕ್ಷ್ಮ ಅಂತ. ಅವ್ರಿಗೆ ಇಷ್ಟಪಟ್ಟಿದ ವಸ್ತು ಸಿಗ್ಲಿಲ್ಲ ಅಂದ್ರೆ ಅವರು ಹಠಕ್ಕೆ ಬೀಳ್ತಾರೆ. ಅಕಸ್ಮಾತ್ ಅದು ಸಿಗಲ್ಲ ಅಂತ ಗೊತ್ತಾದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಗಂಗೆಗಿಲ್ಲ. ಬೇರೆ ಏನಾದ್ರೂ ಭರವಸೆ ಕೊಟ್ಟು ಸಮಾಧಾನ ಮಾಡ್ಬೇಕಿತ್ತೆ ಹೊರತು ಕಡಾಖಂಡಿತವಾಗಿ ಆಗೋದೇ ಇಲ್ಲ ಅಂತ ಹೇಳ್ಬಾರ್ದಾಗಿತ್ತು. ನೋಡಿ, ನಿಮ್ ಮಗಳು ಜೀವಂತವಾಗಿರ್ಬೇಕು ಅಂದ್ರೆ ಅವಳು ಏನ್ ಆಸೆ ಪಡ್ತಾಳೋ ಅದನ್ನ ಪೂರೈಸೋದಕ್ಕೆ ಪ್ರಯತ್ನ ಪಡಿ. ಅಕಸ್ಮಾತ್ ಆಗ್ಲಿಲ್ವಾ, ಒಂದೇ ಸಲ ನಿರಾಸೆ ಅಂತೂ ಮಾಡ್ಬೇಡಿ. ನಾನ್ ನಿಮ್ಗೆ ಲಾಸ್ಟ್ ಟೈಮೇ ಹೇಳಿದ್ದೆ, ಅವರು ಕರೆಕ್ಟ್ ಆಗಿ 3 ತಿಂಗಳು ಟ್ಯಾಬ್ಲೆಟ್ಸ್ ತಗೊಂಡ್ರೆ ಮಾತ್ರ ನಾವು ಟ್ರೀಟ್ಮೆಂಟ್ ಕೊಡಕ್ ಆಗೋದು ಅಂತ. ಅವ್ರು ಈಗಿರೋ ಕಂಡೀಷನ್ ನೋಡಿದ್ರೆ ಟ್ಯಾಬ್ಲೆಟ್ಸ್ನ ಅವರು ಸರಿಯಾಗಿ ತಗೊಂತಾ ಇಲ್ಲ ಅನ್ಸುತ್ತೆ. ಹೀಗೆ ಆದ್ರೆ ನಾವು ಟ್ರೀಟ್ಮೆಂಟ್ ಕೊಡೋದು ಕಷ್ಟ ಆಗುತ್ತೆ. ಇದೇ ರೀತಿ ಕಂಟಿನ್ಯೂ ಆದ್ರೆ ನೀವು ಯಾವತ್ತೋ ಕಳ್ಕೋಬೇಕಾಗಿರೋ ಮಗಳನ್ನ ಇವತ್ತೇ ಕಳ್ಕೋಬೇಕಾಗತ್ತೆ.